ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಚಾನಲ್. ಇವತ್ತು ನಾವು ಮಾಡ್ತಿದ್ದೀವಿ ಜೀರಾ ರೈಸ್. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಜೀರಾ ರೈಸ್ ಎಷ್ಟು, ಸೋನ ಮಸೂರಿ ಅಕ್ಕಿ ಒಂದೂವರೆ ಕಪ್ಪು, ಎರಡು ನೀರುಳ್ಳಿ, ಎರಡು ಟೊಮೆಟೊ, ನಾಲ್ಕು ಕಾಯಿ ಮೆಣಸು, ಸ್ವಲ್ಪ ಬೆಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸ್ವಲ್ಪ, ಕಡಲೆಬೇಳೆ, ಸಾಸಿವೆ, ಮತ್ತು ಇದು ಜೀರ, ಇದು ಒಗ್ಗರಣೆಗೆ, ಇದು ಕಡಲೆ ಶೇಂಗಾ ಅಂತಾರೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ರೈತ ಮಾಡಲಿಕ್ಕೆ ಮುಳ್ಳು ಸೌತೆ ಮತ್ತು ಟೊಮೆಟೊ. ನೀರುಳ್ಳಿ ಹಾಕುವ, ಇದು ಒಂದು ಕುಕ್ಕರಿಗೆ ಎಣ್ಣೆ ಹಾಕುವ, ಒಂದೂವರೆ ಸ್ಪೂನು ತುಪ್ಪ ಹಾಕುವ, ಒಂದು ಎರಡು ಸ್ಪೂನು ತುಪ್ಪ ಹಾಕುವ. ಇದು ಸಾಸಿವೆ, ಕಡಲೆಬೇಳೆ, ಜೀರಿಗೆ ಒಟ್ಟಿಗೆ ಹಾಕುವ. ಚೆನ್ನಾಗಿ ಫ್ರೈ ಮಾಡಿ, ಪಟಪಟ ಹಾಕಬೇಕು ಸಾಸಿವೆ. ಕರಿಬೇಕು ಸ್ವಲ್ಪ ಫ್ರೈ ಮಾಡಿ. ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಹಾಕುವ, ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ತನಕ ಮಿಕ್ಸ್ ಮಾಡಿ. ಇದು ಕಾಯಿ ಮೆಣಸು ಹಾಕು, ಚೆನ್ನಾಗಿ ಫ್ರೈ ಮಾಡಿ. ಹಸಿ ವಾಸನೆ ತನಕ ಇಟ್ಟು ನೆಲಗಡಲೆ ಹಾಕು, ಶೇಂಗಾ ಅಂತಾರೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ಇದು ನೀರುಳ್ಳಿ ಹಾಕು, ಕಟ್ ಮಾಡಿದಂತ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಟೊಮೆಟೊ ಹಾಕುವ, ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಹಾಕಿ ಹಸಿ ವಾಸನೆ ಹೋಗೋ ತನಕ ಈಗ ಅಕ್ಕಿ ಹಾಕುವ, ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಅಕ್ಕಿ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕು, ಮತ್ತು ಬೆಲ್ಲ ಹಾಕು, ಒಂದು ದೊಡ್ಡ ಬೆಲ್ಲ, ಈಗ ಒಂದು ಸ್ವಲ್ಪ ಅರಶಿನ ಒಂದು ಅರ್ಧ ಸ್ಪೂನ್. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಅರಶಿನ ಹಾಕಿ. ಈಗ ಅಕ್ಕಿ ಎಷ್ಟು ನೋಡ್ತದೆ ಅಷ್ಟು ನೀರು ಹಾಕುವ, ಒಂದು ಮೂರು ನೋಡಿದಷ್ಟು ಮತ್ತೆ ಹಾಕಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕು, ಮತ್ತೆ ಯಾಕೆ ಇರುವ ಕೊತ್ತಂಬರಿ. ಈಗ ಮುಚ್ಚಳ ಮುಚ್ಚುವ, ಮುಚ್ಚಳ ಮುಚ್ಚಿ ಐದು ದಿವಸ ಬೇರೆ ಐದು ದಿವಸ. ಈಗ ಇದಾಗಿದೆ ನಾವು ಚೆನ್ನಾಗಿ ಬೆಂದಿದೆ, ಈಗ ಚೆನ್ನಾಗಿ ಬೆಂದಿದೆ, ಉದುರು ಉದುರ ಆಗಿ ಬಂದಿದೆ. ಈಗ ರೆಡಿ ಆಯಿತು ಫ್ರೆಂಡ್ಸ್, ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಇದು ಜೀರಾ ರೈಸ್. ಇದು ರೈತದೊಟ್ಟಿಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಫ್ರೆಂಡ್ಸ್, ಅಲ್ಲಿವರೆಗೆ ಬಾಯ್ ಫ್ರೆಂಡ್ಸ್.